ನೋಡಿ, ಕಳೆದ 4 ಗಂಟೆಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸೊ ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗಿರುವಂಥ, ಸೊ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬರಿತಿರುವಂಥ ವರುಣ, ಸತತ 4 ಗಂಟೆಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಭಾರಿ ಮಳೆಗೆ ರಸ್ತೆಗಳು ಜಲಾವೃತ್ತಾಗಿವೆ, ಸವಾರರು ಹೊರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, 4 ಗಂಟೆಗಳಿಂದ 6 ಗಂಟೆಯಿಂದ ನಿರಂತರವಾಗಿ ಇಲ್ಲಿಯ ತನಕ ಮಳೆ ಆಗ್ತಾ ಇದೆ, ಇನ್ನೂ ಕೂಡ ನಿಂತಿಲ್ಲ. ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಗಾಳಿ ಗುಡುಗು ಮಿಂಚಿನೊಂದಿಗೆ ಮಳೆ ಆರ್ಭಟಿಸ್ತಾ ಇರುವಂಥದ್ದು. ವಾರ ಪೂರ್ತಿ ಈ ಮಳೆ ಹಾಗೆ ಇದೆ ಅಂಥೇಳಿ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿ. ಇನ್ನು 1 ವಾರಗಳ ಕಾಲ ಇದೇ ರೀತಿಯಾಗಿ ಮಳೆ ಇದೆ, ನಿರಂತರವಾಗಿ ಕಳೆದ 4 ಗಂಟೆಯಿಂದ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ವಾಹನ ಸವಾರರು ಕಂಗಾಲಾಗಿದ್ದಾರೆ, ಪರದಾಡುವಂಥ ಪರಿಸ್ಥಿತಿ ಇದೆ. ನೋಡಿ, 6 ಗಂಟೆಯಿಂದ ಪಾಪ ಆಫೀಸಿಂದ ಮನೆಗೆ ಬರುವಂಥ ಸಮಯ ಅದು, ಬಟ್ ಇನ್ನೂ ಆಫೀಸಿಂದ ಮನೆಗೆ ತಲುಪಿಲ್ಲ ವಾಹನ ಸವಾರರು. ಈ ರೀತಿಯ ಸಮಸ್ಯೆ ಇದೆ. ಈ ರೀತಿಯ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮನೆಯೊಳಗೆ ನೀರು ನುಗ್ತಾ ಇರುವಂಥದ್ದು, ಇದ್ದಕ್ಕಿದ್ದಾಗೆ ರಸ್ತೆಗಳು ಬಿರುಕು ಬೀಳ್ತಾ ಇವೆ, ಗುಂಡಿ ಇರುವಂಥ ಭಾಗದಲ್ಲಿ ಹಾಗೆ ಮಳೆ ತುಂಬಿಕೊಂಡಿರುವಂಥದ್ದು. ಅಲ್ಲಿ ವಾಹನ ಸವಾರರನ್ನ ಅಥವಾ ವಾಹನವನ್ನು ಬೈಕ್, ಭಾಳ ಮುಖ್ಯವಾಗಿ ಇಲ್ಲಿ ಬೈಕ್ ಸವಾರರು ಕಷ್ಟಪಡುವಂಥ ಪರಿಸ್ಥಿತಿ ಇರುವಂಥದ್ದು. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮಳೆಯ ಅಬ್ಬರ ಇದೆ ಅಂಥೇಳಿ. ನಿರಂತರವಾಗಿ ಕಳೆದ 4 ಗಂಟೆಗಳಿಂದ ಆಗ್ತಾ ಇರುವಂಥ ಮಳೆ ಇದು. ಮಳೆಯಿಂದ ಪರದಾಡುವಂಥ ಪರಿಸ್ಥಿತಿ, ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ತೆಂಗು ಪ್ರದೇಶದಲ್ಲಿ. ಈ ಇದ್ದಕ್ಕಿದ್ದಾಗೆ ಮಳೆ ನೀರು ಇರುವಂಥದ್ದು, ಮನೆಯೊಳಗೆ ನೀರು ನುಗ್ತಾ ಇದೆ, ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಉಳಿಮಾವು ರಸ್ತೆಯಲ್ಲಿ ಮರಗಳು ಧರೆಗುರುಳಿತಾ ಇರುವಂಥದ್ದು, ಪಾನಿಪುರಿ ಅಂಗಡಿಯ ಮೇಲೆ ಬೃಹತ್ ಮರ ಬಿದ್ದಿರುವಂಥದ್ದು. ಸೊ ಮರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ 10 ಬೈಕ್ಗಳು ಜಖಮಾಗಿವೆ. ಈ ರೀತಿಯ ಸಮಸ್ಯೆ ಇರುವಂಥದ್ದು. ಈ ಮಳೆಯಿಂದಾಗಿ ಒಂದು ಕಡೆ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಂತಸ ಮಂದಹಾಸ ಇರಬಹುದು, ಆದರೆ ಅದೇ ಸಂಕಷ್ಟ ಇರುವಂಥದ್ದು. ನೋಡಿ, ಉಳಿಮಾವು ರಸ್ತೆಯಲ್ಲಿ ಇದ್ದಕ್ಕಿದ್ದಾಗೆ ಆ ಮರ ಧರೆಗುರುಳಿದಿರುವಂಥದ್ದು, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಪಾನಿಪುರಿ ಅಂಗಡಿ ಮೇಲೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಬೃಹತ್ ಮರ ಬಿದ್ದಿದೆ. ಸೊ ಆ ಮರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ 10 ಬೈಕ್ಗಳು ಜಖಮಾಗಿದೆ. ದೊಡ್ಡ ಮರ, ಬೃಹತ್ ಗಾತ್ರದ ಮರ, ಮಳೆಯಿಂದಾಗಿ ಸುಮಾರು ವರ್ಷಗಳ ಮಳೆ ಈ ಮರಗಳು ಇರ್ತವೆ. ಹಾಗಾಗಿ ಈ ರೀತಿಯ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಇದ್ದಕ್ಕಿದ್ದಾಗೆ ಮರಗಳು ಬೆರಗಿರುತ್ತಾ ಇದೆ, ಮನೆಯ ಮುಂಭಾಗದಲ್ಲಿ ಇರುವಂಥ ಗಾಳಿಗಳು ಜಖಮಾಗ್ತಾ ಇದೆ. ಮತ್ತು 6 ಗಂಟೆಯಿಂದ ಇಲ್ಲಿಯ ತನಕ 10 ಗಂಟೆ, ನೋಡಿ ಈಗ 4 ಗಂಟೆಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ, ಇದ್ದಕ್ಕಿದ್ದಾಗೆ ನೀರು ಹಾಗೆ ನಿಂತ್ಕೊಂಡ್ಬಿಟ್ಟಿದೆ. ಈ ಬೆಂಗಳೂರಲ್ಲಿ ಭಾಳಷ್ಟು ಸಮಸ್ಯೆ ಆಗಿಬಿಡುತ್ತೆ. ಒಂದು 1/2 ಗಂಟೆ ಮಳೆ ಆದರೆ ಸಾಕು, ಸಾಕಷ್ಟು ಸಮಸ್ಯೆ ಆಗುತ್ತೆ. ಅಂಥದ್ರಲ್ಲಿ ಇವತ್ತು ಮುಂಗಾರು ಪ್ರವೇಶ ಆಗಿದೆ, 4 ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ, ಇದುವರೆಗೂ ಕೂಡ ಆಫೀಸಿಂದ ಮನೆಗೆ ತಲುಪಿಲ್ಲ. ಬಹಳ ಮುಖ್ಯವಾಗಿ ಬೈಕ್ ಸವಾರರು, ನೋಡಿ ಹುಳಿಮಾವು ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿರುವ ಪರಿಣಾಮದಿಂದಾಗಿ 10 ಬೈಕ್ಗಳು ಜಖಂಗೊಂಡಿರುವಂಥದ್ದು. ಪಾನಿಪುರಿ ಅಂಗಡಿಯ ಮೇಲೆ ಆ ಬೃಹತ್ ಮರ ಬಿದ್ದಿದೆ.